ನಮಸ್ಕಾರ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಬಹುರೂಪಿ ರಾಷ್ಟ್ರೀಯ ರಂಗೋತ್ಸವದಲ್ಲಿ ಖ್ಯಾತ ನಟ ಮುಖ್ಯಮಂತ್ರಿ ಚಂದ್ರು ಅಭಿನಯದ ಮತ್ತೆ ಮುಖ್ಯಮಂತ್ರಿ ಎಂಬ ನಾಟಕವನ್ನು ಇದೇ ತಿಂಗಳ ಇಪ್ಪತ್ತರಂದು ನಾಟಕವನ್ನು ಮಾಡ್ಕೊಂಡು ಬಂದಿದ್ದರೆ ಹವ್ಯಾಸಿನಲ್ಲಿ ನಮ್ಮದು ಒಂದು ತಂಡ ಪ್ರಮುಖವಾದ ತಂಡ ಕೋವಿಡ್ನ ಸಂದರ್ಭದಲ್ಲಿ ಒಂದೊಂದು ವರೆ ವರ್ಷ ನಾವು ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕ ಯಾವ ವರ್ಷವೂ ಯಾವ ತಿಂಗಳು ಕೂಡ ನಿಲ್ಲಿಸಿಲ್ಲ ಒಂದಲ್ಲ ಒಂದು ಕಾರ್ಯಕ್ರಮವು ನೂರಾರು ನಾಟಕಗಳು ಮಾಡಿದ್ದೇವೆ ಸಾವಿರಾರು ಪ್ರದರ್ಶನ ಕಂಡಿದೆ ಅದರೊಳಗೆ ಬಹಳ ಪ್ರಮುಖವಾದವುದು ಸಾವಿರದ ಒಂಬೈನೂರ ಎಂಬತ್ತರ ಟೈಮ್ನಲ್ಲಿ ಮಾಡಿದಂಥ ಮುಖ್ಯಮಂತ್ರಿ ನಾಟಕ ಅವತ್ತಿನ ಪರಿಸ್ಥಿತಿ ಮತ್ತು ಸ್ವಾತಂತ್ರ್ಯದ ವಿಧಾಗ ಆಮೇಲೆ ಆ ಮೂಲ ನಾಟಕ ಅದು ಹಿಂದಿದು ಆ ಹಿಂದಿಯನ್ನು ಕ ಉತ್ತರ ಕರ್ನಾಟಕ ಭಾಗದ ಹೆಸರುಗಳಿಟ್ಕಂಡೇ ನಾಟಕ ಮಾಡಿದೆ ಗೊತ್ತಿಲ್ಲ ಯಾವ್ಯಾವ ಕಾರಣದಿಂದಲೂ ಹೆಸರಿಗೋಸ್ಕರವೋ ಅಥವಾ ವಸ್ತುಗೋಸ್ಕರವೋ ಅಥವಾ ರಾಜಕೀಯಕ್ಕೋಸ್ಕರವೋ ನಿರಂತರವಾಗಿ ಚಿತ್ರಮಂದಿರ ರಂಗಮಂದಿರ ತುಂಬಿರುತ್ತೆ ನಲವತ್ತ ಒಂದು ನಲವತ್ತೆರಡನೇ ವಯಸ್ಸು ಈ ವರ್ಷದಲ್ಲೂ ಕೂಡ ಈಗ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿ ಬೆಂಗಳೂರಿನಲ್ಲಿ ನಾಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇಶದಲ್ಲೂ ಹೋಗಿರೋ ವಿಚಾರ ಇದನ್ನು ನಾನೇನಂತಂದರೆ ಎಲ್ಲೋ ಒಂದು ಕಡೆ ಬರೀ ಮುಖ್ಯಮಂತ್ರಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ರಾಜಕಾರಣದಲ್ಲಿ ಅಷ್ಟೊಂದು ಏರುಪೇರಾಗಿದೆ ಬದಲಾವಣೆ ಆಗಿದೆ ದೊಡ್ಡ ಪ್ರಜಾಪ್ರಭುತ್ವದ ರಾಜ್ಯದಲ್ಲಿ ಪ್ರಜಾಪ್ರಭುತ್ವವನ್ನು ಅಚ್ಚುಕಟ್ಟಾಗಿ ನಾವು ಜೀವಂತವಾಗಿ ಮತ್ತು ಅರ್ಥಪೂರ್ಣವಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯವಾಗಿದೆ ಅನ್ನೋ ಚಿಂತನೆ ಬಂದಾಗ ನಾನು ಕೂಡ ಹದಿನೇಳು ವರ್ಷಗಳ ಕಾಲ ವಿಧಾನ ಪ ಮಂಡಲದಲ್ಲಿ ಇದ್ದಿದ್ದರಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಯಲ್ಲಿ ಈ ನಾಟಕ ಆದ ಮೇಲೆ ನಾನು ಎಮ್ ಎಲ್ ಎ ಆಗಿದ್ದು ಅದಾದಮೇಲೆ ನನಗೆ ಒಳ ಅರ್ಥಗಳು ನನಗೆ ಅರ್ಥ ಆಗಿದ್ದು ನಾಟಕ ಮಾಡುವಾಗ ನನಗೆ ಅರ್ಥವೇ ಆಗಿರಲಿಲ್ಲ ಎಮ್ ಎಲ್ ಎ ಆಗಿ ಸದನಕ್ಕೆ ಹೋದಾಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದಾಗ ಅಂತರಂಗ ಏನು ಬಹಿರಂಗ ಏನು ವ್ಯವಸ್ಥೆ ಏನು ಕಣ್ಣಮುಚ್ಚಾಲೆ ಏನು ಕತ್ಲೆ ಯಾವುದು ಬೆಳಕು ಯಾವುದು ಬೆಳಕಿನಲ್ಲಿ ಮಾತಾಡೋದು ಯಾವುದು ಕತ್ಲಲ್ಲಿ ಮಾತಾಡೋದು ಯಾವುದು ಅನ್ನೋದು ಯಾವುದು ಗೊತ್ತಾಗಿರಲಿಲ್ಲ ಅವತ್ತು ಗೊತ್ತಾಗ್ತಾ ಬಂತು ಹದಿಮೂರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಹತ್ತಿರದ ಸಂಬಂಧದಲ್ಲಿ ರಾಜಕಾರಣವನ್ನು ಮಾಡಿದ್ದೇನೆ ಅಂದರೆ ಹದಿನೇಳು ವರ್ಷದ ನನ್ನ ಶಾಸನ ಸಭೆಯ ಜೀವನದಲ್ಲಿ ಅಷ್ಟು ಮುಖ್ಯಮಂತ್ರಿಗಳನ್ನ ಗುಂಡೂರಾವಿಂದ ಹಿಡಿದು ಇಲ್ಲಿ ತನಕ ಈಗ ಮುಖ್ಯಮಂತ್ರಿ ಆಗಿರೋ ಬಸವರಾಜ್ ಅವರು ನನ್ನ ಜೊತೆ ಹನ್ನೆರಡು ವರ್ಷ ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡಿದಂಥ ಅವ್ರ ತಂದೆ ಜೊತೆಯಲ್ಲೂ ಮಾಡಿ ಹಾಗಾಗಿ ಈ ಒಂದು ಒರೆಯವರೆ ಅಥವಾ ಎರಡು ವರ್ಷದಿಂದ ಒಂದು ಸ್ವಲ್ಪ ಯೋಚನೆ ಬಂದಾಗ ಆ ಬದಲಾವಣೆ ಮಾಡಿ ಮೂಲ ನಾಟಕವನ್ನೇ ರಾಜಕೀಯದ್ದು ಕರ್ನಾಟಕದ್ದೇ ಬರೆಸೋಣ ಯಾಕೆ ಉತ್ತರ ಕರ್ನಾಟಕದ್ದು ಇದ್ದೀನಿ ಜನಪ್ರಿಯ ಆಗಿದೆ ಉತ್ತರ ಭಾರತದ ಮಾಡ್ತಾಯಿದ್ದೀನಲ್ಲ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಸ್ವಲ್ಪ ಒಂದು ಅಳಕಿತ್ತು ಮೂಲ ನಾಟಕ ಬರೆಸಿದಾಗ ಯಾರಾದರೂ ಅದಕ್ಕೆ ಧರಣಿ ಮಾಡ್ಬೋದು ಹೋರಾಟ ಮಾಡ್ಬೋದು ಇದು ನನ್ನ ಬಗ್ಗೆ ಬರೆದವ್ರೆ ಅಂತ ಅಂದ್ಕೋಬೋದು ಅಥವಾ ನನ್ನ ವ್ಯಕ್ತಿತ್ವದ ಬಗ್ಗೆ ಚಾರಿತ್ರ ಹಿಂಗೆಲ್ಲೋ ಅಂದ್ಕೋಬೋದು ಅನ್ನೋ ಒಂದು ಒಂದಿತ್ತು ನಾರಾಯಣ ಸ್ವಾಮಿಯವರು ಆ ಥರ ಏನೂ ಆಗದೆ ಇರೋ ರೀತಿಯಲ್ಲಿ ಎಲ್ರಿಗೂ ಎಲ್ಲರೂ ಅರ್ಥ ಆಗೋ ಥರ ನಾನು ಬರಿತೀನಿ ಅವ್ರು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ವಸ್ತುಸ್ಥಿತಿಯನ್ನು ಇವತ್ತಿನ ವೈಫಲ್ಯ ಪ್ರಜಾಪ್ರಭುತ್ವದ ವೈಫಲ್ಯವನ್ನು ಎಪ್ಪತ್ತೈದು ವರ್ಷ ಆದರೂ ಕೂಡ ಅದನ್ನು ಗಟ್ಟಿಗೊಳಿಸೋಕ್ಕಾಗದೇ ಇರತಕ್ಕಂಥದ್ದು ಆದರೂ ಜೀವಂತವಾಗಿದೆ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನದ ಅಡಿಯಲ್ಲಿ ಆಮೇಲೆ ಸಂವಿಧಾನಕ್ಕೆ ಅಪಚಾರ ಶಾಸನ ಸಭೆಗಳಿಗೆ ಅಪಚಾರ ಆಮೇಲೆ ಚಿಂತನೆ ಭಾಳ ಭಾಳ ಉದ್ದೇಶಗಳು ಭಾಳ ಎಲ್ಲರದ್ದು ಸಿದ್ಧಾಂತ ಚೆನ್ನಾಗಿರ್ತವೆ ಅನುಕರಣೆ ಅನು ಅಥವಾ ಅನುಸ ಅನುಷ್ಠಾನ ಮಾಡೋದರಲ್ಲಿ ಸಂಪೂರ್ಣ ಆಚರಣೆ ಮಾಡೋದರಲ್ಲಿ ಲೋಪ ಆಗಿರ್ತಕ್ಕಂಥದ್ದು ಈ ಎಲ್ಲವನ್ನು ಇಟ್ಟುಕೊಂಡು ನಮ್ಮದೇ ಹೆಸರುಗಳನ್ನು ಕೂಡ ಇಟ್ಟುಕೊಂಡು ಇದನ್ನು ಬರೀಬೇಕು ಒಬ್ಬ ಎಂತಹ ಮುಖ್ಯಮಂತ್ರಿ ಬೇಕಾಗ್ತದೆ ರಾಜ್ಯಕ್ಕೆ ಎಂತಹ ಮುಖ್ಯಮಂತ್ರಿ ಇದ್ದರೆ ಏನೇನು ಆಗುತ್ತೆ ಅನ್ನೋದು ಎಲ್ಲವನ್ನು ಒಳಾಂಗಣದಲ್ಲಿ ಚಿತ್ರಿಸಬೇಕು ಅಂತ ಹೇಳಿ ಇದರೊಳಗೆ ಡೀಟೇಲ್ಸ್ ಬರೆದಿದ್ದೀವಿ ಆ ಮುಖ್ಯಮಂತ್ರಿದು ಅದನ್ನು ತಾವು ಅಧ್ಯಯನ ಪ್ರಾರಂಭದಲ್ಲೇ ಬರೆದಿದ್ದೀವಿ ಅದನ್ನು ಹೇಳಿ ಕೂತ್ಕೊಂಡು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಬರೆಸ್ತೇವೆ ಮೂರು ನಾಲ್ಕು ಅರ್ಧ ಹಾಕಿ ಮಾಡಿ 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 ನಾರಾಯಣಸ್ವಾಮಿಯವರು ಒಂದು ಹಂತಕ್ಕೆ ತಂದರು ಆ ನಾಟಕವನ್ನು ಯಾರು ವ್ಯಕ್ತಿಗತವಾಗಿ ಅಪಾಯ ಆಗಬಾರ್ದು ಆದರೆ ಎಲ್ಲ ವಿಚಾರವೂ ಆಚೆಗೆ ಬರಬೇಕಾಗಿದೆ ಮತ್ತು ನೋಡ್ಕೊಂಡು ಹೋದವರಿಗೆ ಸತ್ಯ ಇದು ಹಿಂಗಾಗತ್ತೆ ಇನ್ನೂ ಏನಾದರೂ ಪ್ರತಿಕ್ರಿಯೆ ಇರ್ಬೋದು ಕೊನೆಯ ಅಂತ ಬೇರೆ ರೀತಿಯಲ್ಲೇ ಇದು ಅದು ಕಾಂಟ್ರವರ್ಸಿನೂ ಇರ್ಬೋದು ಬೇಕಾ ಬೇಡವಾ ಅನ್ನೋ ಥರನೂ ಇದು ಆ ಥರದ ನಾಟಕ ಮೈಸೂರಿನಂಥ ಜಾಗದಲ್ಲಿ ಭಾಳ ಪ್ರಮುಖವಾದ ಸಾಂಸ್ಕೃತಿಕ ನಗರ ಆದ್ದರಿಂದ ಇದು ಇಲ್ಲಿನ ಪ್ರದರ್ಶನವನ್ನು ಮೊದಲನೇ ಪ್ರದರ್ಶನವನ್ನು ನಿಮಗೆಲ್ರಿಗೂ ತಿಳಿಸಿ ಅದರ ಕಂಟೆಂಟ್ಸು ಹೇಳಿ ಮಾಡಬೇಕು ಅಂತ ಇನ್ನೇನು ಇದರೊಳಗಿಲ್ಲ ಆಡಿಲ್ಲ ಅದು ಅನಿಸಿಲ್ಲ ನ್ಯಾಚುರಲ್ಲಾಗಿ ಒಬ್ಬ ಮುಖ್ಯಮಂತ್ರಿ ಅಧಿಕಾರಕ್ಕೆ ಕೂತಾದ ಮೇಲೆ ಆ ಮುಖ್ಯಮಂತ್ರಿಯ ಆಟಾಟೋಪಗಳು ಬೇರೆ ಇದೆ ಇದು ಒಬ್ಬ ಪ್ರಾಮಾಣಿಕ ದಕ್ಷ ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯವಾ ಇಲ್ವಾ ಮತ್ತು ಮಾಡದೇ ಇರೋಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಕಲುಷಿತ ಹೆಂಗಾಗಿದೆ ಸಂವಿಧಾನಕ್ಕೆ ಅಪಚಾರ ಏನಾಗಿದೆ ಕಾನೂನು ಉಲ್ಲಂಘನೆ ಹೆಂಗಾಗಿದೆ ಭ್ರಷ್ಟಾಚಾರ ಯಾವ್ಯಾವ ಮಟ್ಟಕ್ಕಿದೆ ಯಾವ್ಯಾವ ಹಂತದಲ್ಲಿದೆ ಇವೆಲ್ಲವನ್ನೂ ಬಿಡಿಸ್ ಹೇಳಿದ್ದೀನಿ ಅದು ಯಾರಿಗೆ ಬೇಕಾದ್ರೂ ಅಪ್ಲೈ ಆಗ್ಬೋದು ಇವತ್ತಿನ ಪರಿಸ್ಥಿತಿಗೂ ಆಗ್ಬೋದೇನು ಅಂತ